ಓಕೆ ಇನ್ನು ಜ್ಞಾನ ಯೋಗಾಶ್ರಮಕ್ಕೆ ಸುತ್ತೂರು ಶ್ರೀಗಳು ಇವತ್ತು ಬೆಳಗ್ಗೆನೇ ಭೇಟಿ ಕೊಟ್ಟು ಸಿದ್ದೇಶ್ವರ ಶ್ರೀಗಳ ಆರೋಗ್ಯವನ್ನು ವಿಚಾರಿಸಿಕೊಂಡು ಹೊರಗೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳೆಲ್ಲ ಸುತ್ತೂರು ಶ್ರೀಗಳನ್ನ ಸುತ್ತುವರೆದಿದ್ದಾರೆ ನೀವು ನೋಡ್ಕೊಂಡು ಬಂದಿರಲ್ಲ ಹೇಳಿ ಅವರ ಆರೋಗ್ಯ ಹೇಗಿದೆ ಹೇಳಿ ಹೇಳಿ ಅಂತನ್ಬಿಟ್ಟು ಏಕೆಂದರೆ ಹೊರಗಡೆ ಒಳಗಡೆಯಿಂದ ಇನ್ಫಾರ್ಮೇಷನ್ ಬಂದಿರತಕ್ಕಂಥದ್ದು ಅವರಿಂದನೇ ನೆನ್ನೆಯಿಂದನೂ ಎರಡು ದಿವಸದಿಂದ ಸುತ್ತೂರು ಶ್ರೀಗಳು ಅಲ್ಲಿಯೇ ಬೀಡುಬಿಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಬೆಳಗ್ಗೆನೂ ಕೂಡ ಹೋಗಿ ಅವರ ದರ್ಶನವನ್ನು ಪಡೆದು ಈಗ ಬಂದಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಭಕ್ತಾದಿಗಳಿಗೆ ನೀವು ಯಾರು ಆತಂಕ ಪಡಬೇಡಿ ಅವರು ಆರಾಮಾಗಿದ್ದಾರೆ ರೆಸ್ಟ್ ತಗೋತಾ ಇದ್ದಾರೆ ಸದ್ಯದಲ್ಲೇ ಚೇತರಿಸ್ಕೋತಾರೆ ಗುಣಮುಖರಾಗ್ತಾರೆ ಮತ್ತೆ ನಿಮ್ಮ ಮುಂದೆ ಬರ್ತಾರೆ ಯಾರು ಕೂಡ ಆತಂಕಿತರಾಗೋದು ಬೇಡ ಅಂತಕ್ಕಂಥದನ್ನು ಸುತ್ತೂರು ದೇಶಿಕೇಂದ್ರ ಶ್ರೀಗಳು ಕೂಡ ಭಕ್ತಾದಿಗಳಿಗೆ ಅಭಯವನ್ನು ಕೊಟ್ಟಿದ್ದಾರೆ ಎರಡು ದಿವಸದಿಂದ ಅಲ್ಲೇ ಇದ್ದು ಶ್ರೀಗಳ ಆರೋಗ್ಯಕ್ಕೆ ವಿಚಾರಿಸಿಕೊಂಡು ಸುತ್ತೂರು ಶ್ರೀಗಳು ಕೂಡ ಅಲ್ಲೇ ಇದ್ದಾರೆ ಸೊ ಹಾಗಾಗಿ ಭಕ್ತಾದಿಗಳನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆತಂಕ ಪಡುವಂತಹ ವಿಚಾರ ಏನೂ ಇಲ್ಲ ಏನೂ ಇಲ್ಲ ವಿಜಯಪುರದಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿ ಈಗಾಗಲೇ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೇವಲ ಕರ್ನಾಟಕ ಮಾತ್ರ ಇಲ್ಲ ದೂರದ ತೆಲಂಗಾಣ ಆಂಧ್ರದಿಂದಲೂ ಕೂಡ ಭಕ್ತಾದಿಗಳು ಬರ್ತಾ ಇದ್ದಾರೆ ನೀವು ಅವರ ಆರೋಗ್ಯದ ವಿಚಾರಕ್ಕೆ ಆತಂಕ ಪಟ್ಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಬಂದಷ್ಟು ಕೂಡ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ಒಂಥರ ಪೊಲೀಸರಿಗೂ ಕೂಡ ಆಡಳಿತ ಅಧಿಕಾರಿಗಳಿಗೂ ಕೂಡ ಒತ್ತಡ ಬೀಳುತ್ತೆ ಜಾಸ್ತಿ ಜನ ಆದರು ಅಂತಂದ್ಬಿಟ್ಟು ಹಾಗಾಗಿ ಯಾರೂ ಕೂಡ ಆ ಥರದ ಆತಂಕಕ್ಕೆ ಒಳಗಾಗೋದು ಬೇಡ ಶ್ರೀಗಳನ್ನು ನಿಮಗೆ ಲೈವ್ ಕವರೇಜ್ನಲ್ಲಿ ತೋರಿಸ್ತಾ ಇದ್ದಾರಲ್ಲ ಹೊರಗಡೆ ಒಂದು ಎಲ್ ಇ ಡಿ ಟಿ ವಿ ಹಾಕ್ಬಿಟ್ಟು ನಿಮಗೆಲ್ಲ ತೋರಿಸ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಹಾಗಾಗಿ ತುಂಬಾ ಜನ ಅಲ್ಲಿಗೆ ಬಂದಿರ್ತಕ್ಕಂತ ಭಕ್ತಾದಿಗಳಿಗೂ ಕೂಡ ಈಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗಿದೆ ಇನ್ನು ಸಿದ್ದೇಶ್ವರ ಶ್ರೀಗಳ ಆರೋಗ್ಯ ಚೇತರಿಕೆಗೆ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗ್ತಾ ಇದೆ ಎಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ ಮೊದಲ ಬಾರಿಗೆ ಸಿದ್ದೇಶ್ವರ ಶ್ರೀಗಳು ಧ್ಯಾನಕ್ಕೆ ಕುಳಿತಿದ್ದ ಜಾಗ ಅದು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನಲ್ಲಿ ಬರತಕ್ಕಂಥ ಸ್ಥಳ ಅಲ್ಲಿ ಈಗಾಗಲೇ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಪ್ರಾರ್ಥನೆಯನ್ನು ಮಾಡಲಾಗ್ತಾ ಇದೆ ಆದಷ್ಟು ಬೇಗ ಶೀಘ್ರವೇ ಅವರು ಚೇತರಿಕೆಯಾಗಬೇಕು ಗುಣಮುಖರಾಗಬೇಕು ಮತ್ತು ನಡೆದಾಡುವ ದೇವರು ನಮ್ಮ ಮುಂದೆ ಬರಬೇಕು ಅವರ ದರ್ಶನವನ್ನು ಪಡಿಬೇಕು ಅವರ ಪ್ರವಚನಗಳನ್ನ ಕೇಳಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪುರುಷೋತ್ತಮ ಅವರಿಂದ ಪಡ್ಕೊಳ್ಳೋಣ ಪುರುಷೋತ್ತಮೀಗ ಪ್ರಾರ್ಥನೆಯಲ್ಲ ಸಲ್ಲಿಸ್ತಾ ಇರ್ತಕ್ಕಂಥ ಈ ಈ ಜಾಗದ ಮಹತ್ವ ಏನು ಮತ್ತು ಹೇಗೆ ಅಲ್ಲಿ ಪ್ರಾರ್ಥನೆ ಯಾರಿಂದ ಆಗ್ತಾಯಿದೆ ಹೇಗೆ ಅಂತ ಅರವಿಂದ್ ಪ್ರಮುಖವಾಗಿ ಏನು ಈಗ ಕ್ಷೇತ್ರ ಇದೆ ಇದು ನಿಜವಾಗ್ಲೂ ಕೂಡ ಒಂದು ಪ್ರಮುಖವಾದದ್ದು ಯಾಕಂತಂದರೆ ಸಿದ್ದೇಶ್ವರ ಶ್ರೀಗಳೇನಿದ್ದಾರೆ ಆ ಸಿದ್ದೇಶ್ವರ ಶ್ರೀಗಳು ಮೊದಲನೇದಾಗಿ ಇಲ್ಲಿ ಧ್ಯಾನವನ್ನು ಇಲ್ಲ ಅಂದರೆ ಬಾಲ್ಯ ಏನು ವ್ಯವಸ್ಥೆ ಇತ್ತು ಆ ಬಾಲ್ಯಲ್ಲಿ ಏನಿದ್ರು ಅವ್ರು ಮೊದಲನೇದಾಗಿ ಧ್ಯಾನಕ್ಕೆ ಕೂತಿದ್ದು ಇದೇ ಸ್ಥಳದಲ್ಲಿ ಅಂತ ಹೇಳ್ಬೋದು ನೀವು ನೋಡ್ತಿರ್ಬೋದು ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಯಾ ಎಲ್ಲರೂ ಭಕ್ತ ಸಮೂಹ ಎಲ್ಲ ಕೂಡ ಇಲ್ಲಿನೂ ಕೂಡ ಸೇರಿದ್ದಾರೆ ಮತ್ತು ಒಂದು ಪ್ರಾರ್ಥನೆಗೆ ಈಗ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನಕ್ಕೆ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಏನಂತಂದರೆ ಮೊದಲನೇದಾಗಿ ಶ್ರೀಗಳೇನು ಬಂದಿದ್ದರು ಶ್ರೀಗಳು ಬಂದು ನಂತರ ಇಲ್ಲಿನೇ ಒಂದು ಪ್ರಾರ್ಥನೆಯನ್ನು ಮಾಡಿದ್ರು ಜೊತೆಗೆ ಏನು ಅಂತಂದ್ರೆ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲೇ ಏನು ಒಂದು ಗುಡಿ ಬರ್ತದೆ ಇಲ್ಲಿನೇ ಅವರು ಒಂದು ಧ್ಯಾನವನ್ನು ಶುರು ಮಾಡಿದ್ರು ಅಧ್ಯಾತ್ಮಕದ ಬಗ್ಗೆ ಕೂಡ ಏನು ಒಂದು ಒಲವು ಇತ್ತು ಅದು ಕೂಡ ಇಲ್ಲಿಂದನೇ ಪ್ರಾರಂಭ ಆಗಿದೆ ಅಂತಲೇ ಹೇಳ್ಬೋದು ಬಿಜರಿ ಗ್ರಾಮದಲ್ಲಿ ಇದೊಂದು ದೇವಸ್ಥಾನ ಇದೆ ಈ ದೇವಸ್ಥಾನದಲ್ಲಿ ದೃಶ್ಯಗಳು ತೋರಿಸ್ತಾ ಇದ್ದೀನಿ ಯಾವ ರೀತಿ ಭಕ್ತಾದಿಗಳೆಲ್ಲರೂ ಕೂಡ ಬೆಳ್ಳಂಬೆಳಗಿನ ಈ ರೀತಿ ಬಂದು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನು ಒಂದು ಶ್ರೀಗಳ ಚೇತರಿಕೆ ಕೊಡ್ತಿದ್ದಾರೆ ಇನ್ನಷ್ಟು ಆ ಗುಣಮುಖರಾಗ್ಲಿ ಆದಷ್ಟು ಬೇಗ ಮತ್ತೆ ಅವರು ದರ್ಶನಕ್ಕೆ ಕೊಡಲಿ ಜೊತೆಗೆ ಅವರ ಪ್ರವಚನ ಕೇಳಿಕೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಂದರೆ ಅವರ ಪ್ರವಚನ ಅಂತಂದರೆ ಅಷ್ಟು ಪ್ರಮುಖವಾದದ್ದು ಯಾಕಂದರೆ ರಾಜ್ಯ ಹೊರ ರಾಜ್ಯ ಸೇರಿದಂತೆ ಅನೇಕ ದೇಶ ವಿದೇಶಗಳಿಂದ ಕೂಡ ಅನೇಕ ಜನರು ಅವರ ಒಂದು ಪ್ರವಚನ ಕೇಳಿಕೆಯೇ ಜನರು ಬರ್ತಾರೆ ಈ ನಿಟ್ಟಿನಲ್ಲಿ ಮಾತಾಡೋಕ್ಕೆ ಈಗ ನಮ್ಮ ಹತ್ರ ಹಾಗಿದ್ರೆ ಭಕ್ತರು ಕೂಡ ಇದ್ದಾರೆ ಹಾಗಿದ್ರೆ ಭಕ್ತರು ಏನು ಹೇಳ್ತಾ ಇದ್ದಾರೆ ಇವತ್ತೆಲ್ಲ ಏನು ವಿಶೇಷ ಪೂಜೆ ಮಾಡ್ತಾ ಇದ್ದಾರೆ ಏನೆಲ್ಲ ಇದೆ ಅನ್ನೋದನ್ನು ಅವ್ರನ್ನ ಕೇಳಿ ತಿಳ್ಕೋಣ ಸರ್ ಏನು ಇವತ್ತು ವಿಶೇಷ ಪೂಜೆ ಏನು ಮಾಡ್ತಾ ಸರ್ ನಾವು ಇವತ್ತು ಶ್ರೀ ನಡೆದಾಡುವ ದೇವರಾದಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಆರೋಗ್ಯ ವೃದ್ಧಿಸಲಿ ಅಂಥೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಪೂರ್ವಾಶ್ರಮದ ಪರಿಜ್ಞಾನ ಇಲ್ಲದಂಥ ಸನ್ಯಾಸಿ ಯಾರಾದರೂ ಇದ್ದರೆ ನಮ್ಮ ಬುದ್ಧಿವರು ಒಬ್ಬರೇ ಅಂತ ಹೇಳಬೇಕು ಇಡೀ ಜಗತ್ತಿನಲ್ಲೇ ಪೂರ್ವಾಶ್ರಮದ ಪರಿಜ್ಞಾನ ಇಲ್ಲದೇ ಇರತಕ್ಕಂಥ ಜೀವಿಗಳು ಅಂದರು ಇವರೊಬ್ಬರೇ ಇರತಕ್ಕಂಥದ್ದು ಇವರ ಶ್ರೇಯೋಭ್ಯದ್ದಿಗೆ ಅವರ ಇವರ ಜೀವನ ಇನ್ನೂ ಮುಂದುವರಿಲಿ ಹೇಳಿ ನಾವು ಇವತ್ತು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಗ್ರಾಮದ ಜನರೆಲ್ಲ ಸೇರಿ ಈ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ಓಕೆ ಇದೇ ರೀತಿ ಈಗ ಅನೇಕ ಭಕ್ತರು ನೋಡ್ತಾ ಇರ್ಬೋದು ಯಾವ ರೀತಿ ಭಕ್ತ ಸಮೂಹ ಎಲ್ಲ ಸೇರಿದೆ ಅಂತ ಹೇಳಿ ಹಾಗೆ ಎಲ್ಲ ಭಕ್ತರು ಸೇರಿಕೊಂಡು ಈಗ ಏನಂತಂದ್ರೆ ಒಂದೇ ಒಂದು ಪ್ರಾರ್ಥನೆ ಏನು ಅಂತಂದ್ರೆ ಆದಷ್ಟು ಶ್ರೀಗಳು ಆಗಲಿ ಮತ್ತೆ ನಮ್ಮ ದರ್ಶನ ಕೊಡಲಿ ಅನ್ನೋದು ಇದೆ ಹಾಗಿದ್ರೆ ಇನ್ನೊಬ್ಬರು ಭಕ್ತರು ಇದ್ದಾರೆ ಸರ್ ಏನು ಬೇಡ್ಕೊಳ್ತಾ ಇದ್ದಾರೆ ಪ್ರಾರ್ಥನೆ ಯಾವ ರೀತಿ ಇದೆ ಏನಂತ ಪ್ರಾರ್ಥನೆ ನಿಮ್ಮದು ಅಂತ ಪರ್ಮ ಪೂಜಾ ಸಿದ್ದೇಶ್ವರ ಮಹಾಸ್ವಾಮಿಗಳು ಬೇಗ ಗುಣಮುಖರಾಗಲಿ ಮತ್ತು ಜನರಿಗೆ ಆಶೀರ್ವಚನೆ ಕೊಡಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಒಂದು ಇತಿಹಾಸ ಇರುವಂಥ ಸ್ವಾಮಿ ಮಠಗಳು ಇದು ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ಬಾಲ್ಯದ ಜೀವನ ಇಲ್ಲೇ ಕಳೆದಂಥ ಜಾಗ ಇದು ಮತ್ತು ಈ ಊರಿನ ಗ್ರಾಮದ ಒಂದು ಹೆಸರು ಇತಿಹಾಸ ಪುಟಕ್ಕೆ ಸೇರಿಸುವಂಥ ಮಹಾಸ್ವಾಮಿಗಳು ಆ ನಡೆದಾಡು ದೇವರು ಬೇಗ ಗುಣಮುಖರಾಗಲಿ ಜನರಿಗೆ ಇನ್ನೂ ಪ್ರವಚನ ಕೊಡಲಿ ಮಾರ್ಗದರ್ಶನ ಮಾಡಲಿ ಅಂತೇಳಿ ಆ ದೇವರಲ್ಲಿ ಇದ್ದೆ ಓಕೆ ಈ ರೀತಿ ಏನಂತಂದರೆ ಭಕ್ತ ಸಮೂಹ ಏನಿದೆ ಒಂದೇ ಒಂದು ಪ್ರಾರ್ಥನೆ ಇದೆ ಆದಷ್ಟು ಬೇಗ ಶ್ರೀಗಳು ಮತ್ತೆ ಬರಲಿ ಮತ್ತೆ ಗುಣಮುಖರಾಗಿ ಮತ್ತೆ ಅವರು ಪ್ರವಚನ ಕೇಳುವಂತಾಗಲಿ ಅಂಥೇಳಿ ಇನ್ನು ನಿಮಗೆ ಅವರಿಂದ ಇನ್ನೊಂದು ಹೊರಗಡೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಒಂದು ಅಂದರೆ ಶ್ರೀಗಳು ಏನು ಒಂದು ಪ್ರಮುಖವಾಗಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಒಂದು ಏನೋ ಒಂದು ಚಿಕ್ಕದಂಥ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲೇ ಏನು ಅಂದರೆ ಮೊದಲನೇದಾಗಿ ಬಾಲ್ಯ ಇದ್ದಲ್ಲಿ ಬಾಲ್ಯ ಬಾಲ್ಯದಲ್ಲಿನೇ ಅವರು ಧ್ಯಾನಕ್ಕೆ ಕುಳಿತಂತಹ ಜಾಗ ನಾನು ನಿಮಗೆ ತೋರಿಸ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ಏನು ಇದ್ರಲ್ಲಿ ನೋಡ್ತಾ ಇದ್ರಿ ಈ ಒಂದು ಜಾಗದಲ್ಲಿನೇ ಶ್ರೀಗಳು ಒಂದು ಮೊದಲನೇದಾಗಿ ಧ್ಯಾನಕ್ಕೆ ಕೂಡ್ತಾ ಇದ್ರು ಇಲ್ಲಿವರೆಗೂ ಕೂಡ ಶ್ರೀಗಳನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅಲಾವ್ ಇಲ್ಲ ಅವ್ರು ಯಾಕೆ ಅವ್ರನ್ನ ಹೊರತುಪಡಿಸಿರೆ ಬೇರೆ ಯಾರೂ ಕೂಡ ಇಲ್ಲಿ ಬರೋಕ್ಕಾಗಿಲ್ಲ ಓಕೆ ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು